ಶ್ರೀ ಮುಕ್ತಿ ನಾಗಾಯಣ ನಮ್ಮಲ್ಲಿ ತುಂಬಾ ಜನ ಪೇಶೆಂಟ್ಸ್ ಬಂದಾಗ ಕೇಳ್ತಾ ಇರ್ತಾರೆ ಅಂಗಯ್ಯಂಗಾಲೆಲ್ಲ ತುಂಬಾ ಉರಿ ರಾತ್ರಿ ಮಲಗಕ್ಕೆ ಆಗಲ್ಲ ತುಂಬಾ ಹಿಂಸೆ ಆಗತ್ತೆ ದಯವಿಟ್ಟು ಏನಾರು ಮಾಡಿ ಈ ಉರಿಯನ್ನ ತಗ್ಗಿಸ್ಕೊಡಿ ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ನಾವು ಔಷಧಿ ಉಪಚಾರವನ್ನ ಮಾಡ್ತೀವಿ ಅದು ಬೇರೆ ಪ್ರಶ್ನೆ ಆದ್ರೆ ಇದನ್ನ ಮನೆಯಲ್ಲಿ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಇರುತ್ತೆ ಅದನ್ನ ಹೇಗೆ ಮಾಡ್ಕೊಳ್ಳೋದು ಅದನ್ನ ತಿಳ್ಕೊಳ್ಳೋಣ ನೋಡಿ ಸಾಧಾರಣವಾಗಿ ಅಂಗೈ ಅಂಗಾಲುಗಳಲ್ಲಿ ಉರಿ ಬರ್ತಕ್ಕಂಥದ್ದು ಒಂದು ಕಾರಣ ಶರೀರದಲ್ಲಿ ಉಷ್ಣಾಂಶ ವಿಪರೀತವಾಗಿ ಜಾಸ್ತಿ ಆದಾಗ ಬರ್ತಕ್ಕಂಥದ್ದು ಮತ್ತೊಂದು ಕಾರಣ ಮಧುಮೇಹಿಗಳಿಗೆ ಸ್ವಲ್ಪ ಈ ಸಮಸ್ಯೆಗಳು ಬಹಳ ಬೇಗ ಕಾಡುವಂತೆ ಇರ್ತಕ್ಕಂಥದ್ದು ಹಾಗಾಗಿ ಕಾರಣ ಯಾವುದೇ ಇದ್ರೂ ಕೂಡ ಈ ಅಂಗೈ ಅಂಗಾಲುಗಳ ಉರಿಯನ್ನ ನಾವು ಶಮನ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಇದೆ ಇದಕ್ಕೆ ನಾವು ಉಪಯೋಗಿಸುವಂತಹ ಪದಾರ್ಥವಾದರೂ ಯಾವುದು ಕೇವಲ ಒಂದು ತರಕಾರಿ ಸೋರೆಕಾಯಿ ಸೋರೆಕಾಯಿಯನ್ನು ನೀವು ಮನೆಗೆ ತನ್ನಿ ಅದನ್ನ ಚೆನ್ನಾಗಿ ತುರಿದು ಬಿಡಿ ತುರಿದು ಬಿಟ್ಟು ಹಿಂಡದ್ರೇನೆ ರಸ ಬರುತ್ತೆ ಚೆನ್ನಾಗಿ ಅಥವಾ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಶೋಧಿಸಿಕೊಂಡು ಅದರ ರಸವನ್ನ ತೆಕ್ಕೊಳ್ಳಿ ಆ ರಸವನ್ನು ಒಂದು ತಟ್ಟೆಗೋ ಅಥವಾ ಬೇಸಿನ್ಗೋ ಯಾವುದಕ್ಕೆ ಹಾಕಿಬಿಟ್ಟು ಹಾಕ್ಬಿಟ್ಟು ಅಂಗಾಲುಗಳನ್ನು ಚೆನ್ನಾಗಿ ಸ್ವಚ್ಛವಾಗಿ ತೊಳ್ಕೊಂಡು ಅಂಗಾಲಗಳನ್ನು ಅದರೊಳಗೆ ಇಟ್ಕೋಬೇಕು ಆ ರಸದಲ್ಲಿ ಮುಳುಗ್ಸಿ ಇಟ್ಕೋಬೇಕು ಈ ರೀತಿ ಒಂದು ಹತ್ತು ನಿಮಿಷ ಕಾಲ ನೀವು ಸೋರೆಕಾಯಿಯ ರಸದಲ್ಲಿ ಕಾಲುಗಳನ್ನು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಕಾಲುಗಳಲ್ಲಿ ಬರ್ತಕ್ಕಂತಹ ಉರಿ ಎಲ್ಲವೂ ಕೂಡ ಶಮನವಾಗುತ್ತೆ ಅದಾದ ನಂತರ ಕಾಲನ್ನು ತೆಗೆದುಬಿಡಿ ಎರಡು ಅಂಗೈಯನ್ನ ಇಟ್ಕೊಳ್ಳಿ ಇದನ್ನೊಂದು ಹತ್ತು ನಿಮಿಷ ಇಟ್ಕೊಳ್ಳಿ ಹೇಗೆ ಮಾಡ್ಕೊಳ್ಳೋದ್ರಿಂದ ಅಂಗೈ ಅಂಗಾಲುಗಳ ಅಂಗಾಲುಗಳಲ್ಲಿ ಬರ್ತಕ್ಕಂತಹ ಉರಿ ನೋವು ಎಲ್ಲವೂ ಕಡಿಮೆ ಆಗತ್ತೆ ಇನ್ನು ಇದೇ ರಸವನ್ನ ಈ ಅಂದ್ರೆ ಕಾ ಕೈಕಾಲು ಇಟ್ಕೊಂಡಿದ ರಸ ಅಲ್ಲ ಇದೇ ಸೋರೆಕಾಯಿಯಲ್ಲಿ ತೆಗೆದಂತಹ ರಸವನ್ನ ನೀವು ಸ್ವಲ್ಪ ಮಜ್ಜಿಗೆಯನ್ನು ಹಾಕಿ ಒಂದು ಚಿಟಿಕೆ ಲವಣವನ್ನು ಅಥವಾ ಮನೆಯಲ್ಲಿರ್ತಕ್ಕಂತಹ ಅಡಿಗೆ ಉಪ್ಪನ್ನೇ ಆಗ್ಲಿ ಒಂದು ಚಿಟಿಕೆ ಹಾಕೋಬೇಕು ತುಂಬಾ ಬೇಡ ಹಾಕೊಂಡು ರಸ ಸೇವನೆ ಮಾಡೋದ್ರಿಂದನೂ ಕೂಡ ನಾವು ಈ ಅಂಗಯಂಗಾಲುಗಳ ಉರಿಯನ್ನ ತಡೆಗಟ್ಟೋದಿಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ ಆಂತರಿಕವಾಗಿಯೂ ಸೇವನೆ ಮಾಡಬೇಕು ಮತ್ತೆ ಬಾಹ್ಯವಾಗಿಯೂ ಕೂಡ ಸೇವನೆ ಮಾಡಬೇಕು ಎರಡು ಮಾಡೋದ್ರಿಂದ ಶೀಘ್ರವಾಗಿ ಕಡಿಮೆ ಆಗುತ್ತೆ ಕೇವಲ ಹೊರಗಡೆಯಿಂದ ಮಾತ್ರನೇ ಇಟ್ಕೊಂಡ್ರು ಕೂಡ ಇದು ಕಡಿಮೆ ಆಗೋದಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಈ ಸೋರೆಕಾಯಿಯ ರಸವನ್ನ ಸೇವನೆ ಮಾಡೋದ್ರಿಂದ ಈ ರೀತಿಯಲ್ಲಿ ಸಹಾಯ ಆಗತ್ತೆ ಅದರ ಜೊತೆಗೆ ಬೇರೆ ಬೇರೆ ಬೇಕಾದಷ್ಟು ಸಮಸ್ಯೆಗಳನ್ನ ಪರಿಹರಿಸುವಂತಹ ಶಕ್ತಿ ಸೋರೆಕಾಯಿಗಿದೆ ಈ ಸೋರೆಕಾಯಿಯನ್ನ ಆಹಾರದಲ್ಲಿ ಪಲ್ಯದ ರೂಪದಲ್ಲೋ ಕೂಟಿನ ರೂಪದಲ್ಲೋ ಯಾವ್ದಾದ್ರೂ ರೂಪದಲ್ಲಿ ಮಜ್ಜಿಗೆ ಹುಳಿ ಏನ್ ಬೇಕಾದ್ರೂ ಮಾಡಿ ಸೇವನೆ ಮಾಡಬಹುದು ಸೋರೆಕಾಯಿನಲ್ಲಿ ತುಂಬಾ ರೀತಿಯ ಅಡಿಗೆಗಳನ್ನ ಮಾಡಬಹುದು ಒಟ್ಟಿನಲ್ಲಿ ಆಹಾರದಲ್ಲಿ ಸೇವನೆ ಮಾಡ್ತಾ ಇದ್ರೆ ಸಾಕು ರಕ್ತದ ಒತ್ತಡ ಅಧಿಕ ರಕ್ತದ ಒತ್ತಡವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಿಕ್ಕೆ ಈ ರಸ ನಮ್ಗೆ ಸಹಾಯವನ್ನ ಮಾಡ್ತಕ್ಕಂಥದ್ದು ರಸ ಸೇವನೆಯಾದ್ರೂ ಮಾಡಿ ಆಹಾರದ ರೂಪದಲ್ಲಾದರೂ ಸೇವನೆ ಮಾಡಿ ಹೃದಯ ದೌರ್ಬಲ್ಯವನ್ನು ನಿವಾರಿಸುತ್ತೆ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿ ಇಡತ್ತೆ ಇದರ ಜೊತೆಗೆ ಸೋರೆಕಾಯಿ ಸೇವನೆ ಮಾಡೋದ್ರಿಂದ ಮಧುಮೇಹಿಗಳಿಗೆ ಕೂಡ ಅತ್ಯಂತ ಶ್ರೇಷ್ಠ ಮಟ್ಟದ ಆಹಾರವಾಗತ್ತೆ ಅವರು ಕೂಡ ಸೇವನೆಗೆ ಇದು ಯೋಗ್ಯವಾಗಿರ್ತಕ್ಕಂಥದ್ದು ಮತ್ತೊಂದು ದೊಡ್ಡ ಸಮಸ್ಯೆ ಅಂದರೆ ಮಾನಸಿಕ ಒತ್ತಡ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಬೇಕು ಅಂದ್ರೂ ಕೂಡ ಈ ಸೋರೆಕಾಯಿಯ ರಸ ಸೇವನೆ ಅಥವಾ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ಮಾನಸಿಕ ಒತ್ತಡ ಖಿನ್ನತೆ ಇಂತಹದನ್ನು ಕೂಡ ಸ್ವಲ್ಪ ನಿಯಂತ್ರಿಸಿಕೊಳ್ಳೋದಿಕ್ಕೆ ಅವಕಾಶ ಆಗುವಂತೆ ಇದೆ ಅಷ್ಟೇ ಅಲ್ಲ ಇದು ಸೌಂದರ್ಯವರ್ಧಕವೂ ಹೌದು ಕೇವಲ ಇದನ್ನ ರುಬ್ಬಿದ ಪೇಸ್ಟ್ನ ಮುಖಕ್ಕೆ ಒಂದು ಪ್ಯಾಕ್ ತರ ಹಾಕೊಳ್ಳೋದ್ರಿಂದ ಕೂಡ ಮುಖದ ಕಾಂತಿ ವೃದ್ಧಿಸುತ್ತೆ ಮತ್ತೆ ಇದರಲ್ಲಿ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಸಿಯಂ ಐರನ್ ಝಿಂಕ್ ಇವೆಲ್ಲವೂ ಉತ್ತಮವಾದಂತಹ ಖನಿಜಾಂಶಗಳು ಇವೆಲ್ಲವೂ ಇರೋದ್ರಿಂದ ಶರೀರದ ದೃಢತೆಗೆ ಮತ್ತೆ ಮಾಂಸಖಂಡಗಳ ಬಲವರ್ಧನೆಗೆ ಇದೆಲ್ಲಕ್ಕೂ ಕೂಡ ಸಹಾಯವಾಗ್ತಕ್ಕಂಥದ್ದು ಇನ್ನು ಪುರುಷರಲ್ಲಿ ಬರ್ತಕ್ಕಂತಹ ವೀರ್ಯಾಣುಗಳ ಕೊರತೆ ಇದ್ದಾಗ ಅವರಿಗೆ ಕೂಡ ಸೋರೆಕಾಯಿ ಅತ್ಯಂತ ಶ್ರೇಷ್ಠ ಮಟ್ಟದ ತರಕಾರಿ ಇಂತಹ ತರಕಾರಿಯನ್ನೆಲ್ಲ ತಿಂಗಳಿಗೊಮ್ಮೆ ಕೂಡ ಯಾರು ಮನೆಗೆ ತರೋದೂ ಇಲ್ಲ ಮಾಡೋದು ಇಲ್ಲ ಆದರೆ ಇದೆಲ್ಲ ಅತಿ ಮುಖ್ಯವಾಗಿರ್ತಕ್ಕಂತಹ ಪ್ರಕೃತಿಯಿಂದ ಬಂದಿರುವಂತಹ ವರ ನಮಗೆ ಹಾಗಾಗಿ ಈ ತರಕಾರಿಗಳನ್ನ ತಂದು ಯಾವುದಾದ್ರೂ ರೂಪದಲ್ಲಿ ಆಹಾರದಲ್ಲಿ ಬಳಸಿ ಇಲ್ಲ ಹಲ್ವಾ ಬೇಕಾದ್ರೂ ಮಾಡ್ಕೊಳ್ತೀನಿ ಅದ್ಭುತವಾಗಿರುತ್ತೆ ಇದನ್ನ ಸೇವನೆಯಿಂದ ಬೇಕಾದಷ್ಟು ರೀತಿಯಲ್ಲಿ ಆರೋಗ್ಯ ವೃದ್ಧಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ ಮತ್ತಾಕೆ ತಡ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಆಗೋದಿಕ್ಕೆ ತಿಳಿಸಿ ಜೊತೆಗೆ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗಿರ್ತೀನಿ ಹಾಗೂ ಕೂಡ ಏನಾದರೂ ಸಂಶಯಗಳಿದ್ದು ಏನಾದರೂ ಕೂಡ ಸಮಸ್ಯೆಗಳಿದ್ದು ಪರಿಹಾರವಾಗದೇ ಇರುವಂತಹ ಸಮಸ್ಯೆಗಳಿದ್ದಾಗ ನೇರವಾಗಿ ಬಂದು ಮುಕ್ತಿನಾಗ ಕ್ಷೇತ್ರದಲ್ಲಿ ಭೇಟಿ ಮಾಡಿ ಅಲ್ಲಿ ಸಿಗ್ತೀನಿ ಅಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವ ಪ್ರಯತ್ನವನ್ನು ಮಾಡೋಣ ನಮಸ್ಕಾರ